ಲೋಹಗಳ ಕೆಲವೊಂದು ಭೌತ ಗುಣಗಳನ್ನು ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ತಾ ಇರುವಂಥ ಲೋಹ ಸೋಡಿಯಂ. ಈ ಸೋಡಿಯಂ ಅತ್ಯಂತ ಮೃದುವಾದ ಲೋಹ. ಇದನ್ನು ನಾವು ಕತ್ತರಿ, ಬ್ಲೇಡ್, ಚಾಕುಗಳಿಂದ ಕತ್ತರಿಸ್ಬೋದು. ಉದಾಹರಣೆಗೆ ನಾನು ಈ ಸೋಡಿಯಂ ಲೋಹವನ್ನು ಈ ಕಟ್ಟರ್ನ ಬಳಸಿ ಕತ್ತರಿಸ್ತೇನೆ. ಇದು ಅತ್ಯಂತ ಮೃದುವಾದ ಲೋಹ ಆಗಿರೋದ್ರಿಂದ ಸುಲಭವಾಗಿ ಇದು ಕತ್ತರಿಸಲ್ಪಡುತ್ತೆ. ಸೋಡಿಯಂ ಲೋಹವನ್ನು ನಾವು ಬರಿಗೈಯಲ್ಲಿ ಮುಟ್ಟಬಾರದು. ಯಾಕೆ ಅಂತಂದರೆ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಲೋಹ. ನಮ್ಮ ದೇಹದ ಬೆವರು ಅಥವಾ ಸುತ್ತಮುತ್ತಲಿನ ವಾತಾವರಣದ ನೀರು, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿಗಳೊಂದಿಗೆ ವರ್ತಿಸುತ್ತೆ. ಬರಿಗೈಯಲ್ಲಿ ಮುಟ್ಟಿದಾಗ ನಮ್ಮ ದೇಹದ ಬೆವರು ಅದರೊಂದಿಗೆ ವರ್ತಿಸಿ ಅತ್ಯಂತ ಹೆಚ್ಚಿನ ಉಷ್ಣವನ್ನು ಬಿಡುಗಡೆ ಮಾಡುತ್ತೆ. ಆಗ ನಮ್ಮ ಚರ್ಮ ಸುಟ್ಟು ಹೋಗಬಹುದು. ಹಾಗಾಗಿ ಇವನ್ನು ಬರಿಗೈಯಲ್ಲಿ ಮುಟ್ಟಬಾರದು. ಇದನ್ನು ಸಾಮಾನ್ಯವಾಗಿ ಸೀಮೆ ಎಣ್ಣೆ ಅಥವಾ ಪ್ಯಾರಾಫಿನ್ ವ್ಯಾಕ್ಸ್ ಹೈಡ್ರೋಕಾರ್ಬನ್ಗಳಲ್ಲಿ ಸಂಗ್ರಹ ಮಾಡ್ತಾರೆ. Thank you.